ಶರಣಂ ಶರಣಂ ನಿನಗೆ. ಸಾವಯವ ಕೃಷಿ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಡಾಕ್ಟರ್ ಸಾಯಿಲನ್ನು ಜೈವಿಕ ಗೊಬ್ಬರನ ನಾವು ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಇವಾಗ ಚೊಟ್ಟೆ ಅಲ್ಸಂದೆ ನಾವು ಬೀಜೋಪಚಾರ ಫಸ್ಟು ಮಾಡ್ತಾಯಿದ್ದೀವಿ. ಇವಾಗ ಬೀಜೋಪಚಾರ ಮಾಡಿದ ನಂತರ ಇದನ್ನು ನಾಟಿ ಮಾಡಿ ಇವಾಗ 1.5 ತಿಂಗಳು ಮುಗಿದಿದೆ, ಅದಕ್ಕೆ ಚೆನ್ನಾಗಿ ಬಂದಿದೆ. ಇವತ್ತಿಗೆ 5 ಲೀಟ್ರ್ ಡಾಕ್ಟರ್ ಸಾಯಿಲ್ ನಾವು ಕೊಟ್ಟಿದ್ದೀವಿ. ಈಗ ಮತ್ತು ಇದಕ್ಕೆ ಯಾವುದು ಸಸ್ಯ ಸಂರಕ್ಷಣೆ ಒಂದು ಇದಕ್ಕೆ ಸ್ಪ್ರೇ ಕೊಟ್ಟಿದ್ವಿ, ಚೆನ್ನಾಗಿ ಬಂದಿದೆ. ಇನ್ನೂ ಮತ್ತು ಮುಂದಕ್ಕೆ ಬೇರೆ ಬೆಳೆಗಳಿಗೂ ನಾವು ಮಾಡಬೇಕು ಅಂತ ಬೇರೆ ರೈತರಿಗೂ ಹೇಳ್ತಾ ಈ ಮುಖಾಂತರ ನಮ್ಗೆ ಫಸಲು ಮುಂದೆ ಮೊದಲು ಸಾರಿ ಆಗ್ತಿದ್ದಾಗೆ ಲಾಸ್ ಆಯ್ತಾಯಿತ್ತು, ಇವಾಗ ಏನೂ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಫಸ್ಟ್ನೇ ಬೆಳೆಗೆ ನಮಗೆ ತುಂಬ ಖುಷಿ ಕೊಡ್ತಾಯಿದೆ. ಇದೇ ಥರ ನಾವು ನಮ್ಮಂಥ ಯುವಕರು ಮುಂದಕ್ಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಎಲ್ಲ ರೈತ ಬಂದ್ರೆ ಇದ್ರ ಮುಖಾಂತರ ತಿಳಿಸ್ಕೊಳ್ತೇವೆ.